ಸಿನಿಮಾ ಕ್ಷೇತ್ರ ಬಹಳ ಹಿಂದಿನ ಕಾಲದಿಂದಲೂ ಯುವಜನರಿಗೆ ಆಕರ್ಷಕ ಕ್ಷೇತ್ರ ಇತ್ತೀಚೆಗೆ ಕಿರುತೆರೆ ಕೂಡ ಇದಕ್ಕೆ ಸೇರ್ಪಡೆಯಾಗಿದೆ ತೆರೆಯ ಮೇಲೆ ನಟ ನಟಿಯರು ಕಾಣಿಸಿಕೊಳ್ಳುವ ಪರಿ ಅವರ ಜೀವನ ಶೈಲಿ ಸ್ಟೈಲ್ ಡ್ರೆಸ್ ಹಾವಭಾವ ಫ್ಯಾಷನ್ ಜನಪ್ರಿಯತೆ ಅವರ ಬಗ್ಗೆ ಆಗಾಗ ಕೇಳಿಬರುವ ಉತ್ಪ್ರೇಕ್ಷೆ ತುಂಬಿದ ಊಹಾಪೋಹದ ಮಾತುಗಳು ಇವೆಲ್ಲ ಹಲವು ಯುವಕ ಯುವತಿಯರನ್ನ ಅಯಸ್ಕಾಂತದಂತೆ ಸೆಳೆದು ಬಿಡುತ್ತೆ ತಾವು ಸಹ ಅವರಂತೆ ಆಗಬೇಕು ಎನ್ನುವ ಸಹಜ ಕನಸೊಂದನ್ನ ಅವರು ಕಾಣಲು ಶುರು ಮಾಡುತ್ತಾರೆ ನಟ ಅಥವಾ ನಟಿಯಾಗಬೇಕು ಎನ್ನುವ ಹಂಬಲದಲ್ಲಿ ಮನೆ ಬಿಟ್ಟು ಓಡಿ ಬರುವ ಜನ ಇಂದಿಗೂ ಇರುವುದು ಆಶ್ಚರ್ಯವಾದರೂ ಸತ್ಯ ಎಲ್ಲವೂ ಸರಿ ಇದ್ರೆ ಸಿನಿಮಾ ಅಥವಾ ಕಿರುತೆರೆ ಸಹ ಆಕರ್ಷಕ ವೃತ್ತಿಯೇ ನಿಮ್ಮ ಬದುಕನ್ನ ಇಲ್ಲಿ ಕಂಡುಕೊಳ್ಳಲು ಯಾವುದೇ ಅಭ್ಯಂತರವಿಲ್ಲ ಅದರಲ್ಲೂ ಕಿರುತೆರೆ ಹಲವಾರು ಉತ್ತಮ ಉದ್ಯೋಗಾವಕಾಶಗಳನ್ನು ಇತ್ತೀಚೆಗೆ ಒದಗಿಸಿಕೊಟ್ಟಿದೆ ಎಷ್ಟೋ ಜನ ಕಲಾವಿದರು ಕಿರುತೆರೆಯಿಂದಲೇ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮಧ್ಯಮ ವರ್ಗದ ಜನರು ಸಹ ನಟನೆಯಿಂದ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿದ್ದು ಕಿರುತೆರೆ ಆದರೆ ನಟರಾಗಬೇಕು ಎನ್ನುವ ಯುವಕ ಯುವತಿಯರ ತೀವ್ರ ಕನಸನ್ನ ಬಂಡವಾಳವಾಗಿಸಿಕೊಂಡು ಮೋಸ ಮಾಡುವ ಒಂದಿಷ್ಟು ಜನರು ನಮ್ಮಲ್ಲಿರುವುದು ಸಹ ಅಷ್ಟೇ ಸತ್ಯ ಮುಖ್ಯವಾಗಿ ಎರಡು ರೀತಿಯ ಮೋಸಗಳನ್ನ ಇಲ್ಲಿ ಕಾಣಬಹುದು ಮೊದಲನೆಯದು ನಟನೆಯ ಅವಕಾಶಕ್ಕಾಗಿ ಹೊಂಚು ಹಾಕುತ್ತಿರುವವರಿಗೆ ಹಣಕಾಸಿನ ಮೋಸ ಮಾಡುವುದು ನಿನಗೆ ನಟಿಸಲು ಅವಕಾಶ ಕೊಡ್ತೇನೆ ಅದಕ್ಕೆ ಇಷ್ಟು ಸಾವಿರ ಖರ್ಚಾಗತ್ತೆ ಎಂದು ಹೇಳಿ ಹಣ ಪಡೆದು ನಂತರ ನಾಪತ್ತೆಯಾಗುವ ಘಟನೆಗಳು ಅಲ್ಲಲ್ಲಿ ವರದಿಯಾಗತ್ತೆ ಈ ರೀತಿಯ ಮೋಸದ ಬಲೆಗೆ ಯುವಕ ಯುವತಿಯರು ಮಾತ್ರವಲ್ಲ ನಟಿಸುವ ಆಸಕ್ತಿ ಹೊಂದಿರುವ ಬಹು ಜನರು ಬೀಳ್ತಾರೆ ಸಾಮಾನ್ಯವಾಗಿ ಸ್ವಲ್ಪ ಸ್ಥಿತಿವಂತರನ್ನೇ ಈ ರೀತಿಯ ಟಾರ್ಗೆಟ್ ಮಾಡಲಾಗುತ್ತೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಈ ರೀತಿ ಹಣದ ಡಿಮ್ಯಾಂಡ್ ಮಾಡುವವರು ಎಂದಿಗೂ ನಿಮಗೆ ನಟಿಸುವ ಅವಕಾಶವನ್ನ ನೀಡಲಾರರು ಕೇವಲ ಮೋಸ ಮಾಡುವುದೇ ಅವರ ಉದ್ದೇಶವಾಗಿರುತ್ತೆ ತಾನು ನಟಿಯಾಗಬೇಕು ಎಂದು ಬಯಸುವ ಮುಗ್ಧ ಹುಡುಗಿಯರನ್ನ ಬಲೆಗೆ ಬೀಳಿಸಿ ಅವರಿಗೆ ಮೋಸ ಮಾಡುವುದು ಇನ್ನೊಂದು ರೀತಿಯ ಮೋಸ ನಟಿಸುವ ಉತ್ಕಟ ಬಯಕೆ ಇರುವ ಪ್ರಪಂಚ ಅರಿಯದ ಮುಗ್ಧ ಹುಡುಗಿಯರು ಇವರ ಗುರಿಯಾಗ್ತಾರೆ ಅಂಥವರನ್ನ ಗುರುತಿಸಿ ತಮ್ಮ ಬಣ್ಣದ ಮಾತುಗಳಿಂದ ಅವರನ್ನ ಬಲೆಗೆ ಬೀಳಿಸುವುದು ಇವರಿಗೆ ಸಲೀಸು ತನಗೆ ಇವರು ಗೊತ್ತು ಅವರು ಗೊತ್ತು ಅಂತ ಹೇಳಿ ಖ್ಯಾತ ನಿರ್ಮಾಪಕ ನಿರ್ದೇಶಕ ನಟರ ಹೆಸರನ್ನ ಹೇಳ್ತಾರೆ ಕೆಲವೊಮ್ಮೆ ಸುಳ್ಳು ಫೋಟೋಗಳನ್ನ ತೋರಿಸ್ತಾರೆ ಇಂಥವರ ಜೊತೆ ನಟಿಸುವ ಅವಕಾಶ ನಿನಗೆ ಕೊಡುತ್ತೇನೆ ಎಂದಾಗ ಏನೂ ಅರಿಯದ ಹುಡುಗಿಯರು ಮರಳಾಗುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಆದ್ದರಿಂದ ಸಿನಿಮಾ ಅಥವಾ ಕಿರುತೆರೆ ಪ್ರಪಂಚಕ್ಕೆ ಕಾಲಿಡಲು ಬಯಸುವವರು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಅತಿ ಮುಖ್ಯ ತಾವು ಈ ಪ್ರಪಂಚಕ್ಕೆ ಕಾಲಿಡಲು ಯಾವುದು ಸೂಕ್ತ ದಾರಿ ಎಂದು ಅವರು ಕಂಡುಕೊಳ್ಬೇಕು ಅಪರಿಚಿತರ ಮೂಲಕ ಹೋಗುವ ಪ್ರಯತ್ನ ಯಾವತ್ತಿಗೂ ಒಳ್ಳೆಯದಲ್ಲ ಅತ್ಯಂತ ನಂಬಿಕಸ್ಥ ಪರಿಚಯದವರ ಮೂಲಕ ಮಾತ್ರ ಸಿನಿಮಾಕ್ಕೆ ಕಾಲಿಡುವ ಪ್ರಯತ್ನ ಮಾಡಬಹುದು ಸಿಗುವ ಎಲ್ಲಾ ದಾರಿಯೊಳಗೂ ನುಗ್ಗಲು ಪ್ರಯತ್ನಿಸಿದ್ರೆ ಅಪಾಯ ತಪ್ಪಿದ್ದಲ್ಲ ಮುಖ್ಯವಾಗಿ ಯುವತಿಯರು ಯಾವುದೇ ಅಪರಿಚಿತರು ಸಿನಿಮಾದಲ್ಲಿ ಅವಕಾಶ ಕೊಡ್ತೇನೆ ಎಂದು ಹೇಳಿ ಆಮಿಷ ತೋರಿಸಿದಾಗ ಮರುಳಾಗಬೇಡಿ ಅವನ ಜೊತೆ ಹೋಗಿಬಿಡಬೇಡಿ ನಿಮಗೆ ಅವಕಾಶ ಕೊಡಿಸುತ್ತೇನೆ ಎಂದು ಹೇಳಿದ ವ್ಯಕ್ತಿ ನಿಮ್ಮ ಮನೆಯವರಿಗೆ ಚೆನ್ನಾಗಿ ಪರಿಚಯವಿದ್ರೆ ಮಾತ್ರ ಅವನ ಜೊತೆ ಹೊರಡಿ ಆಗಲೂ ಸಹ ಒಬ್ಬರೇ ಹೊರಡುವುದು ಬೇಡ ಜೊತೆಗೆ ಮನೆಯವರನ್ನ ಯಾರನ್ನಾದರೂ ಕರೆದುಕೊಂಡು ಹೋಗಿ ಹಣ ಕೊಟ್ರೆ ಸಿನಿಮಾದಲ್ಲಿ ಅವಕಾಶ ಕೊಡಿಸುತ್ತೇನೆ ಎನ್ನುವವರನ್ನ ಯಾವತ್ತೂ ನಂಬೇಡಿ ಅಂಥವರಲ್ಲಿ 100ಕ್ಕೆ 90 ಜನ ಮೋಸ ಮಾಡುವ ಉದ್ದೇಶವನ್ನ ಹೊಂದಿರ್ತಾರೆ ಕುಟುಂಬದವರಿಂದ ದೂರವಾಗಿ ನಟನಾಗುವ ಪ್ರಯತ್ನ ಮಾಡಬೇಡಿ ನಟಿಸುವುದಕ್ಕಾಗಿಯೇ ಮನೆಯಿಂದ ಓಡಿ ಬರಬೇಡಿ ಇಂಥವರನ್ನ ಬಹುಬೇಗ ಮೋಸಕ್ಕೆ ಕೆಡುತ್ತಾರೆ ನಿಮ್ಮಲ್ಲಿ ನಟನೆಯ ಪ್ರತಿಭೆ ಇದ್ರೆ ನಟನಾ ವೃತ್ತಿಯನ್ನ ಬಯಸುವುದು ಏನು ತಪ್ಪಲ್ಲ ಆದರೆ ಬಹಳ ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗಿ ಎನ್ನುವುದಷ್ಟೇ ಈ ವಿಡಿಯೋದ ಸಾರಾಂಶ ಬೆಸ್ಟ್ ಆಫ್ ಲಕ್ ನಮಸ್ಕಾರ